ಕೇಂದ್ರ ಸರ್ಕಾರದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಇಷ್ಟು ದಿನ ವಿದ್ಯುತ್ ಸಂಪರ್ಕವನ್ನೇ ಪಡೆಯದೆ ಕತ್ತಲಲ್ಲಿದ್ದ ಜನರಿಗೆ ಬೆಳಕು ನೀಡುತ್ತಿದೆ. ರಾಜ್ಯದ ಗುಡ್ಡಗಾಡು ಪರ್ವತಾರಣ್ಯಗಳಿಂದ ಕೂಡಿದ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ದಟ್ಟ ಅರಣ್ಯ ಪ್ರದೇಶದ ಬಡ ಕುಟುಂಬಗಳ ಮನೆಗಳಲ್ಲಿ ದೀನ್ ದಯಾಳ್ ಯೋಜನೆಯಿಂದ ಬೆಳಕು ಮೂಡುತ್ತಿದೆ. ಇಲ್ಲಿನ ಗುಡ್ಡಗಾಡು ಪ್ರದೇಶದ ಸುಮಾರು 154 ಮನೆಗಳಿಗೆ ವಿದ್ಯುತ್ ಸಂಪರ್ಕ ದೊರೆತಿದೆ. ವಿದ್ಯುತ್ ಪರಿವರ್ತಕಗಳನ್ನು ಅಳವಡಿಸುವ ಮೂಲಕ ವ್ಯವಸ್ಥಿತವಾಗಿ ವಿದ್ಯುತ್ ಸಂಪರ್ಕ ಒದಗಿಸಲಾಗಿದೆ. ವಿದ್ಯುತ್ ಸಂಪರ್ಕ ದೊರೆತ ನಂತರ ಇಲ್ಲಿನ ಜನರು ಡಿಡಿ ನ್ಯೂಸ್ ನೊಂದಿಗೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ನಮ್ಮ ಮನೆ ಗುಡ್ಡ ಕಾಡಿನಲ್ಲಿ ಬೆಟ್ಟದಲ್ಲಿ ಇತ್ತು. ಫಲಾನುಭವಿ ಶಾಂತಿಗೌಡ ದಟ್ಟ ಕಾಡಿನ ನಡುವೆ ಮನೆ ಇದ್ದಿದ್ದರಿಂದ ಇಷ್ಟು ದಿನ ವಿದ್ಯುತ್ ಸಂಪರ್ಕ ಸಿಕ್ಕಿರಲಿಲ್ಲ. ದೀನ್ ದಯಾಳ್ ಯೋಜನೆಯಡಿ ಸಂಪರ್ಕ ಕಲ್ಪಿಸಿದ್ದರಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು. ಕರೆಂಟ್ ಕಂಬ ಲೈನ್ ಎಲ್ಲದು ನಮಗೆ ಅನುಕೂಲ ಮಾಡಿಕೊಟ್ರು. ಈಗ ನಮಗೆ ಓದಲು ಮತ್ತೆ ಮನೆ ಕೆಲಸ ಮಾಡಲು ಕಾಲೇಜ್ ಹೈಸ್ಕೂಲ್ ಓದು ಮಕ್ಕಳಿಗೆ ತುಂಬಾ ಅನುಕೂಲವಾಗುತ್ತದೆ. ಈ ಯೋಜನೆ ಬಂದಿದ್ದರಿಂದ ನಮಗೆ ತುಂಬಾ ಅನುಕೂಲವಾಗಿದೆ. ಮತ್ತೋರ್ವ ಫಲಾನುಭವಿ ದಯಾನಂದ ಆಚಾರಿ ಬಹಳ ವರ್ಷಗಳಿಂದ ವಿದ್ಯುತ್ ಇಲ್ಲದೆ ಸಮಸ್ಯೆ ಉಂಟಾಗಿತ್ತು. ಈಗ ವಿದ್ಯುತ್ ಸಂಪರ್ಕ ಕಲ್ಪಿಸಿರುವುದರಿಂದ ಸಂತಸವಾಗಿದೆ ಎಂದರು. ಇವರಿಂದ ಯೋಜನೆಯಿಂದ ಕರೆಂಟ್ ಅನ್ನು ಅವರು ಹೇಳಿ ಇದು ಮಾಡಿದಾಗ ಸಪ್ಲೈ ಮಾಡಿ ಇದು ಮಾಡಿಕೊಟ್ರು. ನಮಗೆ ಲೈನ್ ಎಲ್ಲ ಹಾಕ್ಕೊಟ್ರು. ಈಗ ಏನು ತೊಂದರೆ ಇಲ್ಲ. ಮನೆಗೆ ಲೈಟ್ ಬಲ್ಪ್ ಏನು ತಾಪತ್ರೆ ಇಲ್ಲ. ಅದೊಂದು ತುಂಬಾ ಉಪಕಾರ ಆಯ್ತು ನಮ್ಗೆ. ಕಾಡಲ್ಲಿ ಸ್ವಲ್ಪ ಜಾಗ ಇತ್ತು. ಇನ್ನೋರ್ವ ಫಲಾನುಭವಿ ಸುಧಾ ಪಟಗಾರ, ಇಷ್ಟು ದಿನ ಚಿಮಣಿ ದೀಪಗಳನ್ನ ಬಳಸುತ್ತಿದ್ದೆವು. ಕ್ರಿಮಿಕೀಟಗಳ ಭೀತಿ ಮನೆಯಿಂದ ಹೊರಗೆ ಹೋಗುವುದು ಸಾಧ್ಯವಾಗುತ್ತಿರಲಿಲ್ಲ. ಮಕ್ಕಳ ಓದು ಪಾಠಕ್ಕೂ ತೊಂದರೆಯಾಗಿತ್ತು. ವಿದ್ಯುತ್ ಸಂಪರ್ಕದಿಂದ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಒದಗಿದೆ ಎಂದರು. ಕರೆಂಟ್ ಕೊಟ್ಟಿದ್ದಲ್ಲ ದೀನ್ ದಯಾಳಿಂದ, ಕರೆಂಟ್ ಬಂದಿದ್ರಿಂದ ನಂಗೆ ಈಗ ಏನು ಹೆದರಿಕಿಲ್ಲ. ಅಂದ್ರೆ ಕರೆಂಟ್ ಎಲ್ಲ ಹಾಕೊಂಡು ಹೊರಗೆ ಇದೆಲ್ಲ ಇಲ್ಲಿ ಹೋಗೋಕೆ ಬರೋಕೆ ಒಳಗೆ ಹೊರಗೆ ಯಾವುದೋ ಒಂದು ಇದಿಲ್ಲ, ಹೆದರಿಕಿಲ್ಲ. 2 ಲೀಟ್ರ್ ಬೇಕಾದ್ರೆ ಪೇಟೆಗೆ ಹೋಗಿ ದೂರ ದೂರ ಹೋಗ್ಬೇಕಾಗಿತ್ತು ನಂಗೆ. ಹೀಗೆ ಚಿಮಣಿ ಎಣ್ಣೆ ಅಂದ್ರೆ ತಂದು ಕಳುಕಲ್ಲ ಆಗುದಿಲ್ಲಾಗಿತ್ತು. ಈಗೆಲ್ಲ ಕರೆಂಟ್ ಬಂದ್ರಿಂದ ನನಗೆ ಚಲೋ ಆಯ್ತು. ಹೊನ್ನಾವರ ಹೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಶಂಕರ ಜಿಗೌಡ, ತಾಲೂಕಿನಲ್ಲಿ ದೀನ್ ದಯಾಳ್ ಯೋಜನೆಯಡಿ 154 ಮನೆಗಳಿಗೆ ಈಗಾಗಲೇ ವಿದ್ಯುತ್ ಸಂಪರ್ಕ ಒದಗಿಸಲಾಗಿದ್ದು, ಸೌಭಾಗ್ಯ ಯೋಜನೆಯಡಿ ಮತ್ತೆ 354 ಮನೆಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ವಿದ್ಯುತ್ ಪೂರೈಸಿದ್ದಾರೆ. ಬಹಳಷ್ಟು ಜನರಿಗೆ ಈ ವಿದ್ಯುತ್ ಯೋಜನೆಯಿಂದ ಅನುಕೂಲ ಸಹಿತ ಆಗಿದೆ. ಮುಂದುವರಿದ ಭಾಗವಾಗಿ ಉಳಿದಂತ ಮನೆಗಳಿಗೆ ಈಗ ಸೌಭಾಗ್ಯ ಯೋಜನೆಯಲ್ಲೂ ಸಹ 354 ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಸಹ ಕೇಂದ್ರ ಸರ್ಕಾರದ ಯೋಜನೆಯಿಂದಲೇ ನಾವು ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಸಹ ನೀಡಲಾಗಿದೆ.